ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂಥ ಹಾಡನ್ನು ಹಾಡೋ ಮೂಲಕ ಕನ್ನಡಿಗರಲ್ಲಿ ಅದೊಂದು ದೊಡ್ಡ ಆ ಭಕ್ತಿಯನ್ನು ತಂದಂಥ ನೆಲದ ಋಣವನ್ನು ತೀರಿಸಬೇಕು, ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮುಂದಿನ ಜನ್ಮ ಇದ್ದರೆ, ಈ ರೀತಿಯ ಒಂದು ಒಂದು ಸಂಚಲನ ನೀಡಿದಂಥ ರೋಮ ರೋಮಗಳೇ ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಶುಭಯನವರೇ, ಬಹುತೇಕ ಅವತ್ತು ಕನ್ನಡ ಏನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಮಲ್ಲೇಶ್ವರದಲ್ಲಿ ಇವತ್ತೇನು ಈ ಸಂಜೆ ಸಂಪಾದಕಂತ ವೆಂಕಟೇಶ್ವರ ಅಭಿಮಾನಿ ವೆಂಕಟೇಶ್ ಚುನಾವಣೆ ನಿಲ್ತಾರೆ, ಅವತ್ತು ಡಾಕ್ಟರ್ ರಾಜ್ಕುಮಾರ್ ಪ್ರಚಾರಕ್ಕೆ ಹೋಗೋದಿರಂತೆ, ಎಲ್ ಕೆ ಅಡ್ವಾಣಿ ಅವರು ಪ್ರಚಾರಕ್ಕೆ ಬಂದಿದ್ರು ಅನ್ನೋಂಥ ಮಾಹಿತಿ ಅಂದರೆ ಆ ಸಂದರ್ಭದಲ್ಲಿ ಸಂಘಕ್ಕಿಂತ ಮೊದಲು ಈ ಸಿನಿಮಾಕ್ಕೆ ಸಿನಿಮಾದ ಅಭಿಮಾನಿಗಳಿರ್ಬೋದು, ಸಿನಿಮಾದ ಹೀರೋ ಅಂತ ಅಭಿಮಾನಿ ದೇವರಂತಲೇ ಕರೀತಿದ್ರು, ರಾಜಕೀಯವಾಗಿ ಸ್ಪಂದಿಸೋದಿಲ್ಲ ನಮ್ಮ ಜನ ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ. ಮತ್ತು ಇನ್ನೊಂದು ಈಗ ರಾಜ್ಕುಮಾರ್ದು ಹಾಡಿದೆಯಲ್ಲ, ಜನರಿಂದ ನಾನು ಮೇಲೆ ಬಂದೆ ಅಂತ, ಜನರಿದ್ದರೆ ನನ್ನ ಹಿಂದೆ ಮುಂದೆ ಹಿಂದೆ ಮುಂದೆ ಅಂತ. ರಾಜಕಾರಣಿ ಅದಲ್ಲ, ರಾಜಕಾರಣಿ ಹಾಡು ಹೆಂಗಿರಬೇಕು ಅಂದರೆ, ಜನರನ್ನೇ ನಾನು ಮೇಲೆ ತಂದೆ, ಜನರಿಗೆ ನಾನು ದೇವರಾದೆ ಅಂತ ಹೇಳಬೇಕು. ರಾಜಕಾರಣಿ ಆ ಗುಣ ಇದ್ದವನು ರಾಜಕಾರಣಿ. ಇವಾಗ ರಾಜಕಾರಣಿ ಕ್ಯಾರೆಕ್ಟರ್ ಇದೆ ನಾನು ಮೇಲೆ ಬಂದೆ, ಅದರ ಜೊತೆಗೆ ರಾಜಕಾರಣಿ ಜನರನ್ನೇ ಮೇಲೆ ತರಬೇಕು. ನಂಗೆ ಶಶಿರ ಭಟ್ರೆ ನನಗೆ ಒಂದು ಒಂದು ನನಗೆ ಒಬ್ಬ ರಾಜಕೀಯ ವಿದ್ಯಾರ್ಥಿ ನನಗೆ ಕುತೂಹಲ, MGR MTR ಅವರು ಇಡೀ ಸಿನಿಮಾ ರಂಗದ, ಅವರು ಕೂಡ ರಾಜ್ಕುಮಾರ್ ಲೆವೆಲಲ್ಲಿದ್ದವರೇ, ಒಂದು ಅನಭಿಷಿಕ್ತಿದ್ದಾರೆ ಆಯಾ ಭಾಷೆಗಳಲ್ಲಿ, ಅವರು ಕೂಡ ಅಸ್ಮಿತೆ, ಪ್ರಾದೇಶಿಕತೆ, ತೆಲುಗು ಭಾಷೆ, ತಮಿಳು ಭಾಷೆ, ಹಿಂದಿ ವಿರುದ್ಧ, ಪ್ರಾದೇಶಿಕತೆ ವಿರುದ್ಧ, ಪ್ರಾದೇಶಿಕತೆ ಪರವಾಗಿ ರಾಜ್ಕುಮಾರ್ ಅದನ್ನು ಸುಬೇರ್ ಚೆನ್ನಾಗಿ ಹೇಳಿದ್ರು, ಅವ್ರು ರಾಜಕೀಯವಾದಂಥ ಆಕಾಂಕ್ಷೆ ಇರಲಿಲ್ಲ ಅಂತ. ಸೊ ಹಾಗಾಗಿ ರಾಜ್ಕುಮಾರ್ ಅವರು ರಾಜಕಾರಣದಿಂದ ದೂರ ಉಳಿದ್ರು. ಸೊ ಆಕಾಂಕ್ಷೆ ಇದ್ದಿದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತ, ಕನ್ನಡದ ಜನ ಒಪ್ತಿದ್ರ? ಯಾಕೆಂದರೆ ಒಬ್ಬ ನಟ ಇದಲ್ಲ ಡಾಕ್ಟರ್ ರಾಜ್ಕುಮಾರ್, ನಾನು ಮೊದಲು ಹೇಳಿದೆ ನಾನು ಅವರ ಸಾಂಸ್ಕೃತಿಕ ರಾಯಭಾರಿ ಅಂತ ಒಪ್ಕೋತೇನೆ. ಅವರ ಕನ್ನಡದ ಕೊಡುಗೆಯ ಪ್ರಶ್ನೆ ಬಂದಾಗ ನನಗೆ ನನ್ನದೇ ಆದ ಕೆಲವು ಗುಮಾನಿಗಳಿವೆ. ಈಗ ನಾನು ಕನ್ನಡ ಪತ್ರಿಕೋದ್ಯಮದಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಕನ್ನಡಕ್ಕೆ ಮಹಾನ್ ಕೊಡುಗೆ ಮಾಡಿದ್ದೀನಿ ಅಂತ ಯಾರು ಅಂದರೆ ಅಯೋಗ್ಯ, ನನ್ನ ವೃತ್ತಿ ಕಣ್ರಿ ಊಟ ಅನ್ನ ನನಗೆ. ಸೊ ಅನ್ನಕ್ಕಾಗಿ ನಮಗೊಂದು ವೃತ್ತಿ ಇರುತ್ತೆ. ರಾಜ್ಕುಮಾರ್ ಒಂದು ಅಭಿಮಾನ ತಂದ್ರಲ್ಲ, ಅಭಿಮಾನ ಬೇರೆ ವೃತ್ತಿಯಾಗಿದ್ರು ಕೂಡ ಡಾಕ್ಟರ್ ರಾಜ್ ತಂದಂತ ಅಭಿಮಾನ ಸಿನಿಮಾಗಳ ಮೂಲಕ, ಇವತ್ತು ಹಳ್ಳಿಯ ಗಾಡಿನ ದನಕಾಯವನು ಕೂಡ ಇವತ್ತು ರಾಜ್ ಅಭಿಮಾನ ಸಿನಿಮಾಗಳ ಮೂಲಕ ಒಂದು ಜಾಗೃತಿ ಬಂದಿದೆ. ಸರ್ ಸರ್ ಅಭಿಮಾನ ಬೇಕಾಗಿಲ್ಲ, ಕನ್ನಡ ಪ್ರೀತಿ ಬೇಕು. ಅಭಿಮಾನ ಅನ್ನೋದು ನಿಮ್ಮ ಚಿಂತನೆಯನ್ನು ಕೊಲ್ಲುತ್ತೆ, ಆದ್ದರಿಂದ ಎಲ್ಲ ರೀತಿಯ ಅಭಿಮಾನವನ್ನು ನಾನು ವಿರೋಧ ಮಾಡ್ತೀನಿ. ಸೊ ಹಾಗಿದ್ರೆ ಆ ಅಭಿಮಾನದ ಮೂಲಕನೇ NTR ಒಂದು ಅಭಿಮಾನದ ಅಲೆಯಲ್ಲೇ ಇವತ್ತು MGR ಒಂದು ಪಕ್ಷ ಕಟ್ಟಿದ್ದು, ಅದಕ್ಕೆ ಮೀರಿದ ಕಾಂಟ್ರಿಬ್ಯೂಷನ್ ಇತ್ತು. MGR ದ್ರಾವಿಡ ಚಳವಳಿಯಲ್ಲಿದ್ದರು, MGR ನೇರವಾಗಿ ಅಣ್ಣಾದೊರೈ ನಂತರ ಬಂದಂಥ ದ್ರಾವಿಡ ಚಳವಳಿಯ ಭಾಗ ಆಗಿದೆ. ನೀವು ಉಳಿದವ್ರನ್ನ ತಗೊಳ್ಳಿ ನೀವು. ಸೊ ನೀವು ಮೊನ್ನೆ ತಾನೇ ನಾಗೇಶ್ವರ ಹತ್ತಿರದಲ್ಲ, ಎಷ್ಟು ಕೊಡುಗೆ ಇಡೀ ಚಿತ್ರೋದ್ಯಮವನ್ನು ಹೈದರಾಬಾದಿಗೆ ತಂದು, ಹಾಗೆ ಅವರ ಚಿತ್ರೋದ್ಯಮ ಕೊಡುಗೆ ನನಗೆ ರಾಜ್ಕುಮಾರ್ ಕುಟುಂಬದ ಕೊಡುಗೆ ಏನು, ಅವರ ನಟನೆ, ಕನ್ನಡ ಪ್ರೀತಿಯನ್ನು ನಮ್ಮಲ್ಲಿ ಬೆಳೆಸಿದ್ದಾರೆ, ಅತ್ಯದ್ಭುತ ಕನ್ನಡ ನಟರು ಅವರು, ಆ ಗೌರವ ನನಗಿದೆ. ಅದಕ್ಕೆ ಮೀರಿ ಕನ್ನಡ ಕೊಡುಗೆ ಏನಂದ್ರೆ ನನಗೆ ಭಾಳ ಅನುಮಾನಗಳು ಶುರುವಾಗ. ಉದ್ಯಮದಲ್ಲಿ ಗಳಿಸಿದ್ದನ್ನು ಚಿತ್ರೋದ್ಯಮಕ್ಕೆ ಬಳಸಿದ್ರು ಅನ್ನುವಂತಹ ಮಾತಿದೆಯಲ್ಲ, ಅದನ್ನು ರಾಜ್ಕುಮಾರ್ಗೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ NTR MGR ಮತ್ತು ರಜನಿಕಾಂತ್ ಅವರಿಗೆ ದೊಡ್ಡ ಮಾರುಕಟ್ಟೆ ಇತ್ತು, ಅವರಿಗೆ ರಿಟರ್ನ್ಸ್ ಏನು ಬರ್ತಾ ಇತ್ತು, ಗಳಿಕೆ ಏನು ಬರ್ತಾ ಇತ್ತು, ಗಳಿಕೆ ಅಗಾಧವಾದಂತಹ ಗಳಿಕೆ ಬರ್ತಾ ಇತ್ತು. ಆದರೆ ರಾಜ್ಕುಮಾರ್ ಅವರಿಗೆ ಶಂಕರ್ ಗುರು ಅನ್ನುವಂತಹ ಒಂದು ಚಿತ್ರ ಮಾಡೋವರೆಗೂ ರಾಜ್ಕುಮಾರ್ ಅವರ ಸಂಭಾವನೆ ಸಾವಿರಗಳಿತ್ತು. ಆದ್ದರಿಂದ ರಾಜ್ಕುಮಾರ್ ಚಿತ್ರೋದ್ಯಮದಲ್ಲಿ ಒಬ್ಬ ನಟನಾಗಿ MGR ಅಥವಾ NTR ರಜನಿಕಾಂತ್ ಗಳಿಸಿದಷ್ಟು ಸಂಪತ್ತನ್ನು ಗಳಿಸೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಇತ್ತೀಚೆಗೆ ಅವರು ಗಳಿಸಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ರಾಜ್ಕುಮಾರ್ ಅವರು 60ರ ದಶಕದಲ್ಲಿ ಡಬ್ಬಿಂಗ್ ವಿರೋಧಿ ಚಳವಳಿಯನ್ನು ಮಾಡಿದ್ರಲ್ಲ, ಡಬ್ಬಿಂಗ್ ವಿರೋಧಿ ಚಳವಳಿಯ ಕಾರಣದಿಂದಾಗಿ ಕನ್ನಡ ಚಿತ್ರೋದ್ಯಮ ಕನ್ನಡ ನಾಡಿನಲ್ಲಿ ಗಟ್ಟಿಯಾಗಿ ಬೇರೂರೋದಕ್ಕೆ ಸಾಧ್ಯ ಆಯಿತು. ಪ್ರಾಯಶಃ ರಾಜ್ಕುಮಾರ್ ಅವರ ಚಳವಳಿಗೆ ಅಣ್ಣಾ ಕೃಷ್ಣರಾವ್ ಮಾರಾಮೂರ್ತಿ ಅವರ ಜೊತೆ ರಾಜ್ಕುಮಾರ್ ಅವರು ಚಳವಳಿಗೆ ಇಳದೆ ಹೋಗಿದ್ದಿದ್ರೆ ಕನ್ನಡ ಚಿತ್ರೋದ್ಯಮ ಇಷ್ಟೊತ್ತಿಗೆ ಸಂಪೂರ್ಣವಾಗಿ ನೆಲ ಕಚ್ಚುತ್ತ ಇತ್ತು. ಆದ್ದರಿಂದ ಅಷ್ಟರ ಮಟ್ಟಿಗೆ ರಾಜ್ಕುಮಾರ್ ಅವರ ಕೊಡುಗೆ ಇದೆಯಲ್ಲ, ಚಲನಚಿತ್ರೋದ್ಯಮ ಕರ್ನಾಟಕದಲ್ಲಿ ಶಕ್ತಿಯುತವಾಗಿ ಬೆಳೆಯೋದಕ್ಕೆ ರಾಜ್ಕುಮಾರ್ ಕೊಡುಗೆ ನಿಜಕ್ಕೂ ಅದನ್ನು ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ಕೊಡುಗೆಯನ್ನು. ಸುಬ್ಬಯ್ಯನವರೇ ನಿಮ್ಗೆ ಗೊತ್ತಿತ್ತು, ನೀವೇ ಹೇಳ್ತಾ ಇದ್ರಿ ರಾಜ್ಕುಮಾರ್ಗೆ ಆದ ರೀತಿಯ ಮಹತ್ವಾಕಾಂಕ್ಷೆ ಇರಲಿಲ್ಲ, ಅವರನ್ನು ಜನ ಒಂದು ಜಾತಿ ಮೀರಿದ ಅಥವಾ ಧರ್ಮ ಮೀರಿದ ಅಥವಾ ಪ್ರದೇಶ ಮೀರಿದ ಒಬ್ಬ ದೊಡ್ಡ ನಟನಾಗಿ ನೋಡ್ತಾ ಇದ್ರು, ಆತನ ಆ ರೀತಿ ಕಾಣ್ತಾ ಇದ್ರು, ಹಾಗಾಗಿ ಅದನ್ನು ಅವರು ಕೂಡ ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಮಾತನ್ನ ಹೇಳ್ತಾ ಇದ್ರು. NTR MGRಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇತ್ತು, ಒಂದು ಪೊಲಿಟಿಕಲ್ ಕ್ಯಾರೆಕ್ಟರ್ ಇತ್ತು, ಅವರಿಗೊಂದು ಗುರಿ ಇತ್ತು ಹೀಗೆ ಮಾಡಬೇಕು ಅನ್ನುವಂಥದ್ದು. ಹಾಗಿದ್ರೂ ಕೂಡ ಡಾಕ್ಟರ್ ರಾಜ್ ಅವರನ್ನು ಇಂದಿರಾ ಗಾಂಧಿ ವಿರುದ್ಧ ನಿಲ್ಲಿ ಅಂತ ಹೋಗಿ ಒತ್ತಾಯಿಸುವಂಥದ್ದು, ಪುಸಲಾಯಿಸುವಂಥದ್ದು, ಪರ್ಯಾಯ ರಾಜಕಾರಣಕ್ಕೆ ತಾವು ಬನ್ನಿ ಅನ್ನೋದು ಕೇಳುವಂಥದ್ದು, ಈ ರೀತಿಯ ಪ್ರಯತ್ನಗಳು ಯಾಕಾದವು ಗೊತ್ತಿತ್ತಲ್ಲ ನಿಮಗೆ? ಈಗ ನಾವು ಹಿಂದೆ ನೋಡಿ
ಇದನ್ನೆಲ್ಲವೂ ವಿಮರ್ಶೆ ಮಾಡಿ ಒಂದು ಅನಲೈಸಿಸ್ ಮಾಡ್ತೀವಿ. ಆವಾಗ ರಾಜಕುಮಾರ್ಗೆ ಜನಮನದಲ್ಲಿ ಇದ್ದಂತ ಒಂದು ಮಾನ್ಯತೆ ಆಧಾರ ಪಡ್ಕೊಳ್ತಾಡಿದ್ವಾಗಿಸ್ಕೊಂಡು ನಾವು ಗೆಲ್ಲಬಹುದು, ಇಂದಿರಾ ಗಾಂಧಿಯನ್ನು ಸೋಲಿಸಬಹುದು ಅಂತ ಹೇಳುವಂತಿಕಲ್ ಅಪರ್ಚುನಿಸ್ಟಿಕ್ ಅವರೇ. ಶಶಿಧರ್ ಒಂದು ಮಾತನ್ನ ಹೇಳಿದ್ರು ಆರಂಭದಲ್ಲಿ, ರಾಜ್ಕುಮಾರ್ ಪ್ರತಿಯೊಂದು ಚಲನಚಿತ್ರವು ಒಂದು ಜೀವನ ಮೌಲ್ಯವನ್ನು ಪ್ರತಿಪಾದಿಸ್ತಾ ಇತ್ತು ಅಂತ. ನಿಜ ಅದು. ರಾಜ್ಕುಮಾರು ಕನ್ನಡ ನಾಡಿನ ಉದ್ದಗಲಕ್ಕೂ ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆ, ಜೀವನ ಮೌಲ್ಯ, ಬದುಕುವ ರೀತಿ ಪ್ರತಿಯೊಂದನ್ನು ತಮ್ಮ ಚಲನಚಿತ್ರಗಳು ಹೇಳಿದ್ರೆ ಅದು ಹೇಗೆ ಅಂದರೆ, ರಾಜ್ಕುಮಾರ್ ಯಾವ ರೀತಿ ನನ್ನ ಮೇಲೆ ಯಾವ ರೀತಿ, ನಾನು ರಾಜ್ಕುಮಾರ್ ರೀತಿ ಸಿನಿಮಾ ನಟ ಆಗ್ಬೇಕಂತ ಮನೆ ಬಿಟ್ಟು ಓಡ್ಬಿಟ್ಟಿದ್ದೆ. ನಿದರ್ಶನ ಹೇಳ್ತೀನಿ, ಈಗ ಒಂದು ಎರಡು ಮೂರು ಚಲನಚಿತ್ರ ಇದರ ಸೂಪರ್ ಹಿಟ್ ಆಗ್ಬಿಟ್ರೆ ಆ ಚಲನಚಿತ್ರದ ನಾಯಕ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಲ್ ಮೇಲ್ ಕಾಲ ಹಾಕೊಂಡು ಜನರ ಮುಖದ ಮೇಲೆ ಊಟನ್ನ ಚಾಚಿ ನೀನು ಕುಳಿತುಕೊಳ್ತಾನೆ ಕಾಲ್ ಮೇಲ್ ಕಾಲ ಹಾಕಿ. ಆದರೆ ರಾಜ್ಕುಮಾರ್ ಅವರು ಯಾವತ್ತೂ ಆ ಸಭ್ಯತೆಯನ್ನು ದಾಟು ಹೋಗ್ತಾ ಇರಲಿಲ್ಲ. ಯಾವುದೇ ಸಮಾರಂಭಗಳಲ್ಲಿ ಅವರು ಕಾಲನ್ನು ಕಾಲ್ ಮೇಲ್ ಕಾಲ ಹಾಕಿ ಕುಳಿತುಕೊಳ್ತಾ ಇರಲಿಲ್ಲ. ಅಷ್ಟು ಸಿಂಪ್ಲಿಸಿಟಿ, ಅದು ನಾಟಕ ಅಂತ ಕೆಲವರು ಹೇಳ್ಬೋದು, ಅದು ಮುಗ್ಧತೆ ಅಲ್ಲ ಅಂತ ಹೇಳ್ಬೋದು. ಆದರೆ ಎಲ್ಲರೂ ರಾಜ್ಕುಮಾರ್ ಕಾಲ್ ಮೇಲ್ ಕಾಲ ಹಾಕೊಂಡು ಕೂತಂತ ನೋಡಿಲ್ಲ. ಎಸ್, ನಾವು ಸುಬ್ಬಯ್ಯನವರೇ, ರಾಜಕೀಯವಾಗಿ ನಾನು ಕೇಳೋದಾದರೆ, ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ನಿಮ್ಮ ಎಲ್ಲ ಒತ್ತಡಗಳಿಗೆ ಒಪ್ಪಿ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದರೆ, ತಮಿಳುನಾಡು ಮತ್ತು ಆಂಧ್ರದ ಹಾಗೆ ಇಲ್ಲೂ ಒಂದು ರಾಜಕೀಯ ಬದಲಾವಣೆಗೆ ಅವಕಾಶ ಇತ್ತ, ಜನ ಒಪ್ತಿದ್ರೆ ಕರ್ನಾಟಕದವರು? ಅದು ರಾಜಕೀಯ ಒಂದು ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತ ಹೇಳಿ ಜನಗಳಲ್ಲಿ ಒಂದು ಲಂಕೇಶ್ವರ ಪ್ರಯತ್ನ ಮಾಡಿದ್ರು, ಅಪೇಕ್ಷೆ ಇದೆಯಲ್ಲ. ಪ್ರಾದೇಶಿಕ ಪಕ್ಷ ಬೇಕು ಬೇಕು ಕರ್ನಾಟಕದಲ್ಲಿ ಅದಾಗಲಿಲ್ಲ ಇದುವರೆಗೆ ಹೇಳುವಂಥದ್ದು ಒಂದು ಆಸೆ ಇದೆ. ಅಂಥ ಒಂದು ಪ್ರಾದೇಶಿಕ ಪಕ್ಷ ಕಟ್ಟುವಂಥ ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಲೀಡರ್ಶಿಪ್ ಜೊತೆನಲ್ಲಿ ರಾಜಕುಮಾರು ಸೇರಿಕೊಂಡು ಮಾಡಿದರೆ ಅವಕಾಶ ಆಗ್ತಾ ಇತ್ತು. ರಾಜಕುಮಾರೇ ಒಂದು ಪಕ್ಷ ಕಟ್ಟೋದಲ್ಲ, ಈಗ ಯಾರಾದರೂ ಪ್ರಯತ್ನ ಮಾಡಿದರು, ಈಗ ಲಂಕೇಶೇ ಪ್ರಯತ್ನ ಮಾಡಿದರು, ನಾನು ಪ್ರಯತ್ನ ಮಾಡಿದರು, ಅದರಲ್ಲಿ ರಾಜಕುಮಾರು ಬಂದು ತಮ್ಮನ್ನು ಪ್ರಯತ್ನ ಮಾಡಿದ್ರು, ಅದೊಂದು ಸ್ವಲ್ಪ ಬೆಳೀತಾ ಇತ್ತು. ಒಂದು ವ್ಯವಸ್ಥಿತ ಒಂದು ವೇದಿಕೆಯಲ್ಲಿ ಅವ್ರು ಕಾಣಬೇಕಾಗಿತ್ತು. ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಏನಾದರೂ ಆ ರೀತಿ ನಿರ್ಧಾರವನ್ನು ತೆಗೆದುಕೊಂಡು, ಸುಬ್ಬಯ್ಯನವರು ಹೇಳಿದಾಗೆ ಬಂಗಾರಪ್ಪನವರು, ದೇವರಾಜ ಅರಸು ಅಥವಾ ಸ್ವಯಂ ಸುಬ್ಬಯ್ಯನವರು ಇಂತಹವರ ಜೊತೆ ರಾಜ್ಕುಮಾರ್ ಬೆರೆತು ರಾಜಕೀಯವನ್ನು ಪ್ರವೇಶ ಮಾಡಿದ್ದಿದ್ರೆ, 80ರ ದಶಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಯಾವ ರೀತಿ ಅಧಿಕಾರಕ್ಕೆ ಬರ್ತೋ, ಕರ್ನಾಟಕದಲ್ಲೂ ಒಂದು ಪ್ರಾದೇಶಿಕ. ನನಗೆ ಅನಿಸ್ತಿಲ್ಲ, ನಾನು ಈ ವಾದವನ್ನು ಒಪ್ಪದಿಲ್ಲ, ನಾನು ಆ ವಾದವನ್ನು ತಿರಸ್ಕರಿಸ್ತೇನೆ. ಕರ್ನಾಟಕದ ಪ್ರಾದೇಶಿಕ ಪಕ್ಷಗಳ ಸಮಸ್ಯೆ ಏನಿತ್ತು ಅಂದ್ರೆ, ಸುಬ್ಬಯ್ಯನವರು ಬಿಡಿ, ಅವರಿಗೆ ಸಂಪನ್ಮೂಲ ಇರಲಿಲ್ಲ, ಮತ್ತೊಂದಿರಲಿಲ್ಲ, ಉಳಿದ ಯಾವುದೇ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ಕನ್ನಡದ ಅಜೆಂಡಾ ಅನ್ನೋದೇ ಇರಲಿಲ್ಲ. ರಾಜಕೀಯ ಕಾರಣಕ್ಕೆ ಹೊರಗಡೆ ಬಂದು ಪಕ್ಷ ಕಟ್ಕೊಂಡು ಏನಿತ್ತು ಅವರಿಗೆ, ಅವ್ರ ಜೊತೆ ರಾಜ್ಕುಮಾರ್ ಕೂಡ ಬದಲಾ ಬಿಡ್ತಿತ್ತು. ಐ ಡೋಂಟ್ ಬಿಲೀವ್ ಇನ್ ದಟ್. ಮತ್ತು ಏನು ಅಂದ್ರೆ, ಒಂದು ಪ್ರಾದೇಶಿಕ ಪಕ್ಷ ಇದೆ ರಾಜ್ಕುಮಾರ್, ನೀವು ಆಗಿನ ಆ ಸಂದರ್ಭದ ಆ ತಕ್ಷಣದ ಅಲೆಯನ್ನ ಇಟ್ಕೊಂಡು ಮಾತಾಡ್ತಾ ಇದ್ರಿ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು, ಅದು ಶಾಶ್ವತ ಆಗಿರ್ಲಿಲ್ಲ ಅಂತ. ಕರ್ನಾಟಕದ ಜನಮಾನಸ ಆ ಸಂದರ್ಭದ ಒಂದು ಸಂದರ್ಭಕ್ಕೆ, ಅವರು ಕನ್ನಡ ಚಳವಳಿಗೆ ಬಂದವರು, ಚಳವಳಿಗೆ ಬಂದವರು ಸ್ವಲ್ಪ ಎಮೋಷನಲ್ ಜಾಸ್ತಿ ಇರುತ್ತೆ, ಅವ್ರಿಗೆ ಎಮೋಷನಲ್ ಜಾಸ್ತಿ ಇದೆ, ಅದು ಸಮಸ್ಯೆ. ಆದ್ರೆ ಸಿದ್ಧಾರ್ಥ ಮತ್ತು ಜನಪ್ರಿಯತೆ ಎರಡು ಜೊತೆ ಜೊತೆಲಿ ಹೋಗಿದ್ರೆ ರಾಜ್ಕುಮಾರ್ ಗೆಲ್ತಾ ಇದ್ರು. ಸಂಪನ್ಮೂಲ ಇರಲಿಲ್ಲ ಅಂತ ಹೇಳೋದು ಒಂದಂಶ. ಆದರೆ ನಾನಾ ದಿಕ್ಕುಗಳಿಂದ ಶತ್ರುಗಳು ನನ್ನನ್ನೇ ಮೊದಲನೆಯ ಶತ್ರುವನ್ನಾಗಿ ಉಪಯೋಗಿಸಿಕೊಂಡು ನನ್ನನ್ನು ದಮನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದನ್ನು ಎದುರಿಸೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ರಾಜಕುಮಾರ್ದೇನು ಪ್ರಭಾವ ಇತ್ತು, ಅದು ನನ್ನ ಜೊತೆ ವ್ಯಾಪಸ್ತ ಇತ್ತು. ಅಂದ್ರೆ ಒಂದು ಒಂದು ಶಕ್ತಿಯ ಜೊತೆಗೆ ಇನ್ನೊಂದು ಶಕ್ತಿ ಸೇರಿದ್ರೆ ಅದು ದೊಡ್ಡ ಶಕ್ತಿ ಆಗುತ್ತೆ. ಒಂದು ಸುಬ್ಬಯ್ಯನವರ ಸಿದ್ಧಾಂತ, ರಾಜ್ಕುಮಾರ್ ಅವರ ಜನಪ್ರಿಯತೆ, ಇವೆರಡೂ ಒಂದು ಪೊಲಿಟಿಕಲ್ ಅಪರ್ಚುನಿಟಿ ಅಂತ ನಾನು ಈಗಲೂ ಕರಿತೀನಿ. ಇವತ್ತು ಕೂಡ ಅಂತದೇ ಒಂದು ಅಪರ್ಚುನಿಟಿಯನ್ನ ಒಂದು ಪಕ್ಷ ಯೂಸ್ ಮಾಡ್ಕೊಳ್ತಾ ಇದೆ. ಅದ ಕುಟುಂಬಕ್ಕೆ ಏನು ಲಾಭ ಆಗುತ್ತೆ ಅಷ್ಟಕ್ಕೆ ಗೊತ್ತಿಲ್ಲ, ಅಥವಾ ಬೀದಿಗೆ ಬರ್ತಾರೋ ಅದರಿಂದ ಲಾಭ ಆಗುತ್ತೋ ಅದು ಮುಂದಿನ ಪ್ರಶ್ನೆ, ಚುನಾವಣೆ. ಸೊ ಇವತ್ತು ಈ ಪ್ರಶ್ನೆಯನ್ನು ಕೂಡ ಜನರ ಮುಂದೆ ನಾವು ಇಟ್ಟಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ರಾಜಕಾರಣಕ್ಕೆ ಬರಬೇಕಾ, ಇಂಥದ್ದೊಂದು ಪ್ರಶ್ನೆಗೆ ಜನ ಕೂಡ ಉತ್ತರ ಕೊಟ್ಟಿದ್ದಾರೆ. ಎಸ್ ಬರಲಿ ಅಂತ ಹೇಳಿದ್ರು 65% ಜನ, ಬೇಡ ಅಂತ ಹೇಳಿದ್ರು 35% ಜನ. ಸೊ ಬಹುತೇಕ ಇಂಥದ್ದೊಂದು ಪರ್ಯಾಯ ರಾಜಕಾರಣದ ಅವಕಾಶವನ್ನು ಕರ್ನಾಟಕ ಪದೇ ಪದೇ ಕಳ್ಕೊಳ್ತಾ ಬಂತು. ಡಾಕ್ಟರ್ ರಾಜ್ಕುಮಾರ್ ಒಪ್ಪಿದ್ರೆ ಅಂಥದ್ದೊಂದು ಅವಕಾಶ ಆಗ್ತಿತ್ತು ಅನ್ನೋಂಥ ವಾದವನ್ನು
ಮಧೇ ಪ್ರಕಾಶ್ ಏಕಸೂಪಿನವರು ಹೇಳಿದ್ರು. ಆದರೆ ಶಶಿಧರ್ ಭಟ್ರೊಳಗೆ ಕರ್ನಾಟಕ ಜನಕ್ಕೆ ಅಂಥದ್ದೊಂದು ಮನಸ್ಥಿತಿ ಇಲ್ಲ, ಅಂಥದ್ದೊಂದು ಸಿದ್ಧತೆಯನ್ನು ಯಾರೂ ಕೂಡ ಮಾಡಲಿಲ್ಲ ಅಂತ ವಾದನೆ ಹೇಳಿದರೆ ಬಹುತೇಕ ಇಂಥದ್ದೊಂದು ಚರ್ಚೆ ಇನ್ನೂ ಕೂಡ ಮುಂದೆ ನಮ್ಮ ನಡೀಬೇಕಾಗುತ್ತೆ, ಅದನ್ನು ಮತ್ತೆ ಕೈಗೆತ್ತುಕೊಳ್ತೀವಿ. ಸೊ ಇಷ್ಟೊತ್ತು ಚರ್ಚೆ ಬಗ್ಗೆ ತಮಗೆ ಧನ್ಯವಾದ. ಇದು ಇವತ್ತಿನ ನ್ಯೂಸ್ ಅವರ್. ಮಹಾಯುದ್ಧದಲ್ಲಿ ಮುಂದೆ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಮತ್ತೆ ಬರ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ.